ಕುಟುಂಬದ ಆಧಾರ ಸ್ತಂಭವಾಗಿದ್ದಂತಹ ತಂದೆಯೇ ದುಡಿಮೆ ನಿಲ್ಲಿಸಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದರೆ ಆ ಕುಟುಂಬದ ನಿರ್ವಹಣೆ ಹೇಗೆ ತಾನೇ ಸಾಧ್ಯ? ಆದರೆ ಉತ್ತರ ಪ್ರದೇಶದ ಹಳ್ಳಿಯೊಂದರಲ್ಲಿ ತಮ್ಮ ತಂದೆಯ ಅನಾರೋಗ್ಯದಿಂದ ಕುಟುಂಬದ ನಿರ್ವಹಣೆ ಕಷ್ಟವಾದಾಗ ಈ ಇಬ್ಬರು ಅಕ್ಕ ತಂಗಿಯರು ಮಾಡಿರುವ ಕೆಲಸಕ್ಕೆ ಇಡೀ ದೇಶವೇ ಇದೀಗ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕುಟುಂಬದ ನಿರ್ವಹಣೆಗಾಗಿ ಈ ಇಬ್ಬರು ಅಕ್ಕ ತಂಗಿಯರು ಎಂತಹ ಕೆಲಸವನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ಇರುವಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ನ್ಯೂಸ್ ಕಲ್ ನೋಡಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ನ್ಯೂಸ್ ಕಲ್ ನೋಡಲು ಚಾನಲ್ಗೆ ಮತ್ತು ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಗಳಿಗಾಗಿ ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡಿ. 2014ರಲ್ಲಿ ಜ್ಯೋತಿ ಮತ್ತು ನೇಹಾ ಕುಮಾರಿ ಅವರ ತಂದೆ ಅನಾರೋಗ್ಯಕ್ಕೆ ತುತ್ತಾಗಿದ್ದರಿಂದ ಉತ್ತರ ಪ್ರದೇಶದ ಬನ್ವಾರಿ ಟೋಲದಲ್ಲಿರುವಂತಹ ಅವರ ಕ್ಷೌರದ ಅಂಗಡಿಯನ್ನ ಮುಚ್ಚಬೇಕಾಯಿತು. ಕುಟುಂಬದ ಆಧಾರವಾಗಿದ್ದಂತಹ ಅವರ ಅಂಗಡಿಯನ್ನ ಮುಚ್ಚಿದ್ದರಿಂದ ಅವರ ಕುಟುಂಬವನ್ನ ಬೆಂಬಲಿಸಲು ಮತ್ತು ಅವರ ತಂದೆಯ ಚಿಕಿತ್ಸೆಗೆ ಬೇರೆ ಯಾವುದೇ ಆದಾಯವಿಲ್ಲದ ಕಾರಣ ಅವರ ಕುಟುಂಬ ತುಂಬಾನೇ ಸಂಕಷ್ಟದಲ್ಲಿತ್ತು. ತಮ್ಮ ಕುಟುಂಬದ ಈ ಪರಿಸ್ಥಿತಿಯನ್ನು ಗಮನಿಸಿದಂತಹ ಈ ಇಬ್ಬರು ಅಕ್ಕ ತಂಗಿಯರು ತಮ್ಮ ತಂದೆಯ ಅಂಗಡಿಯನ್ನ ಪುನಃ ತೆರೆಯಲು ನಿರ್ಧಾರ ಮಾಡುತ್ತಾರೆ. ದುರದೃಷ್ಟವೇನೆಂದರೆ ಈಕೆಯ ತಂದೆಯ ಕ್ಷೌರದ ಅಂಗಡಿಗೆ ಬರುತ್ತಿದ್ದಂತಹ ಗ್ರಾಹಕರು ಮಹಿಳಾ ಕ್ಷೌರಿಕರಿಂದ ಸೇವೆ ಪಡೆಯಲು ಹಿಂಜರಿಯುತ್ತಿದ್ದರು. ಹೀಗಾಗಿ ಇವರ ಅಂಗಡಿಯ ವ್ಯಾಪಾರವು ಕೂಡ ತುಂಬಾನೇ ಕುಸಿದಿತ್ತು. ಈ ಪರಿಸ್ಥಿತಿಯ ಅನಿವಾರ್ಯತೆಗೆ ಕಟ್ಟು ಬಿದ್ದಂತಹ ಇವರಿಬ್ಬರು ಒಂದು ಉಪಾಯವನ್ನ ಹುಡುಕುತ್ತಾರೆ. ಅದುವೇ ತಾವಿಬ್ಬರು ಹುಡುಗರಂತೆ ವೇಷವನ್ನ ಧರಿಸುತ್ತಾರೆ. ತಮ್ಮ ಕೂದಲನ್ನ ಚಿಕ್ಕದಾಗಿ ಕತ್ತರಿಸಿಕೊಂಡು ಕೈಗೆ ಖಡ್ಗವನ್ನ ಧರಿಸುತ್ತಾರೆ. ಹೀಗೆ ಇವರಿಬ್ಬರು ತಮ್ಮ ಹೆಸರನ್ನ ದೀಪಕ್ ಮತ್ತು ರಾಜು ಎಂದು ಕೂಡ ಬದಲಾಯಿಸಿಕೊಳ್ಳುತ್ತಾರೆ. ಯಾವಾಗ ಇವರಿಬ್ಬರು ತಮ್ಮ ಅಪ್ಪನ ಕ್ಷೌರದ ಅಂಗಡಿಯಲ್ಲಿ ಹುಡುಗರ ತರ ಕೆಲಸ ಮಾಡಲು ಆರಂಭಿಸುತ್ತಾರೋ ಆಗ ಇವರ ವ್ಯಾಪಾರ ಕೂಡ ಜೋರಾಗುತ್ತದೆ. ದಿನಕ್ಕೆ ಸುಮಾರು 400 ರೂಪಾಯಿಗಳಷ್ಟು ವ್ಯಾಪಾರ ಇವರ ಅಂಗಡಿಯಲ್ಲಿ ಆಗುತ್ತದೆ ಅಂತೆ. ಈ ಆದಾಯದಿಂದ ಇವರ ಕುಟುಂಬದ ಖರ್ಚಿನ ಜೊತೆಗೆ ಅವರ ತಂದೆಯ ಚಿಕಿತ್ಸೆಗೂ ಕೂಡ ಈ ದುಡ್ಡನ್ನ ಇವರಿಬ್ಬರು ಬಳಕೆ ಮಾಡುತ್ತಿದ್ದರಂತೆ. ಹೀಗೆ ಇವರಿಬ್ಬರು ವೇಷ ಬದಲಾಯಿಸಿಕೊಂಡು ಕೆಲಸ ಮಾಡುತ್ತಿರುವುದು ಅಲ್ಲಿಯ ಕೆಲವು ಜನರಿಗೆ ಮಾತ್ರ ಗೊತ್ತಿತ್ತಂತೆ. ಆದರೆ ಕೆಲವು ದಿನಗಳಾದ ನಂತರ ಇವರಿಬ್ಬರು ತಮ್ಮ ಗ್ರಾಹಕರಿಗೆ ತಮ್ಮ ನಿಜವಾದ ಗುರುತನ್ನ ಬಹಿರಂಗಪಡಿಸಿದರಂತೆ. ಈಗ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸಿಕೊಂಡು ಹೋಗುವುದರ ಜೊತೆಗೆ ತಮ್ಮ ತಂದೆಯ ಕ್ಷೌರದ ಅಂಗಡಿಯಲ್ಲೂ ಕೂಡ ಇವರಿಬ್ಬರು ಕೆಲಸ ಮಾಡುತ್ತಿದ್ದಾರಂತೆ. ಇನ್ನು ಗ್ರಾಹಕರು ಕೂಡ ಇದೀಗ ಇವರ ಅಂಗಡಿಗೆ ಹೆಚ್ಚಾಗಿ ಬರುತ್ತಿದ್ದಾರಂತೆ. ಇನ್ನು ತನ್ನ ಇಬ್ಬರು ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಸಂಸಾರದ ನೋವು ಹೊತ್ತಿರುವುದರ ಬಗ್ಗೆ ಇವರ ತಂದೆಗೆ ಬೇಸರವಿದೆಯಂತೆ. ಆದರೂ ಕೂಡ ನನ್ನ ಮಕ್ಕಳ ಬಗ್ಗೆ ನನಗೆ ತುಂಬಾನೇ ಹೆಮ್ಮೆ ಇದೆ ಅಂತ ಈಕೆಯ ತಂದೆ ಹೇಳುತ್ತಾರೆ. ಕುಟುಂಬದ ನಿರ್ವಹಣೆಗಾಗಿ ಈ ಅಕ್ಕ ತಂಗಿಯರು ಮಾಡಿದ ಈ ಕೆಲಸದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಮಾಡಿ.